ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ದಿವಂಗತ ರಾಜೀವ್ ಗಾಂಧಿಯವರು ಅವರೊಂದು ಸಾರ್ವಜನಿಕ ಭಾಷಣದಲ್ಲಿ ಒಂದು ಮಾತಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕೇಂದ್ರದಿಂದ ಒಂದು ರೂಪಾಯಿ ಕಳಿಸಿದರೆ ಕೇಂದ್ರದಿಂದ ನೂರು ರೂಪಾಯಿ ಕಳಿಸಿದರೆ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪೋದು ಹದಿನೈದು ಪೈಸೆ ನೂರು ರೂಪಾಯಿ ಕಳಿಸಿದರೆ ತಲುಪೋದು ಹದಿನೈದು ರೂಪಾಯಿ ಒಂದು ರೂಪಾಯಿ ಕಳಿಸಿದರೆ ಹದಿನೈದು ಪೈಸೆ ನೂರು ರೂಪಾಯಿ ಕಳಿಸಿದರೆ ತಲುಪೋದು ಹದಿನೈದು ರೂಪಾಯಿ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ತಲುಪುತ್ತೆ ಇದು ಇವತ್ತಿಗೂ ಪಬ್ಲಿಕ್ ಡಾಕ್ಯುಮೆಂಟ್ನಲ್ಲಿ ಇರ್ತಕ್ಕಂಥದ್ದು ಅವತ್ತಿನ ಪ್ರಧಾನಮಂತ್ರಿ ಹೇಳಿದ್ದು ಅವತ್ತಿನ ವ್ಯವಸ್ಥೆಗೆ ಅವರು ಕನ್ನಡಿ ಹಿಡಿಯೋ ಕೆಲಸ ಮಾಡಿದರು ಅವತ್ತಿನ ವ್ಯವಸ್ಥೆ ಹೇಗಿತ್ತು ಅಂಥೇಳಿ ಅಂದರೆ ಎಂಬತ್ತೈದು ಪರ್ಸೆಂಟು ಮಧ್ಯವರ್ತಿಗಳು ಪಾಲಾಗ್ತಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿರಲಿಲ್ಲ ಕರ್ನಾಟಕದಲ್ಲಿ ಜನತಾ ಪರಿವಾರ ಇನ್ನು ಒಂದೆರಡು ರಾಜ್ಯಗಳಲ್ಲಿ ಇತರೆ ಪಕ್ಷಗಳು ಬಹುತೇಕ ರಾಜ್ಯಗಳಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ನಡುವೆ ತಿಂತಿದ್ದು ಕಳ್ರಿ ಯಾರು ಅದೊಂದು ರಾಜೀವ್ ಗಾಂಧಿಯವರು ಹೇಳಿಲ್ಲ ನಡುವೆ ಯಾವ ಕಳ್ಳರು ತಿಂತಾ ಇದ್ದರು ಯಾರು ದಲ್ಲಾಳಿಗಳು ಯಾರು ಮಧ್ಯವರ್ತಿಗಳಾಗಿ ಲೂಟಿ ಹೊಡಿತಿದ್ರು ಅನ್ನೋದನ್ನು ರಾಜೀವ್ ಗಾಂಧಿಯವರು ಹೇಳಿಲ್ಲ ಅವರು ವ್ಯವಸ್ಥೆಗೆ ಒಂದು ಕನ್ನಡಿ ಹಿಡಿದ್ರು ಆ ಕನ್ನಡಿ ಹಿಡಿದಿದ್ದೇನು ಅಂದರೆ ಕೇಂದ್ರದಿಂದ ಕಳಿಸುವಂಥ ಹಣ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಬೇಕಾದ್ರೆ ಹದಿನೈದು ಪರ್ಸೆಂಟ್ ಮಾತ್ರ ತಲುಪುತ್ತೆ ಅಂತ ಕನ್ನಡಿ ಹಿಡಿದ್ರು ಇವತ್ತು ಎದೆ ಉಬ್ಬಿಸಿ ನಾವು ಧೈರ್ಯವಾಗಿ ಹೇಳಬಹುದು ಕೇಂದ್ರದಿಂದ ಕಳಿಸುವ ಪ್ರತಿಯೊಂದು ರೂಪಾಯಿಯೂ ಕೂಡ ಕಟ್ಟಕಡೆಯ ಮನುಷ್ಯನಿಗೆ ಡಿ ಬಿ ಟಿ ಮೂಲಕ ತಲುಪುತ್ತೆ ಆ ರೀತಿ ಮೂವತ್ತು ಲಕ್ಷ ಕೋಟಿ ರೂಪಾಯಿನಷ್ಟು ದೇಶದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಕಟ್ಟ ಕಡೆಯ ಮನುಷ್ಯನಿಗೆ ಸಂದಾಯ ಆಗಿದೆ ಇದು ಬೇರೆ ಬೇರೆ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಆವಾಜ್ ಇಂದ మొదಲಗೊಂಡು ಕಿಸಾನ್ ಸಮ್ಮಾನ್ದಿಂದ మొదಲಗೊಂಡು ಫಸಲ್ బీಮಾದಿಂದ మొదಲಗೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಹೋಗುತ್ತೆ ಇದು ಇದು ಆಗಿರುವಂತ ಒಂದು ಬದಲಾವಣೆ ಅಷ್ಟೇ ಅದೇ ತರ ನೇಕಾರ ಸಮ್ಮಾನ್ ಯೋಜನೆ 2500 ರೂಪಾಯಿ ರೈತ ವಿದ್ಯಲಿ ರೈತ ಮಕ್ಕಳಿಗೆ ಇರಲಿಲ್ಲ ರೈತ ಮತ್ತು ನೇಕಾರರ ಮಕ್ಕಳಿಗೆ ರೈತ ವಿದ್ಯಾನಿಧಿ ತಂದು ಹತತ್ರ ಹತ್ತುವರೆ ಲಕ್ಷ ರೈತ ಮಕ್ಕಳಿಗ ಮಕ್ಕಳ ನೆರವಿಗೆ ಬರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ರೈತ ವಿದ್ಯಾನಿಧಿ ಇರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆಗೆ ಹೆಚ್ಚುವರಿ ಹಣ ಕೊಡೋದಿರ್ಬೋದು ಫಸಲ್ ಬಿಮಾ ಇದು ಹಾಲಿಗೆ ಸಬ್ಸಿಡಿ ಕೊಡೋದಿರ್ಬೋದು ಬೇರೆ ರಾಜ್ಯಗಳಲ್ಲಿ ಇಲ್ಲ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಮಾತ್ರ ಇದೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಆ ಎಲ್ಲ ಯೋಜನೆಗಳನ್ನು ತಂದಿದ್ದು ಅನ್ನೋದು ಕೂಡ ಒಂದು ಮಹತ್ವದ ಸಂಗತಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಈ ಎಲ್ಲ ಯೋಜನೆಗಳಿರಲಿಲ್ಲ ನಾ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ಇನ್ಯಾವುದೇ ಪಕ್ಷ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಇದೆ ಅಂತಲೂ ಇಲ್ಲ